ಶಾಂತಿ ಶಾಂತಿ. ಮೂಲಾಧಾರದ ಕುಂಡಲಿನಿ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಸಹಸ್ರಾರದವರೆಗೆ ಚಿತ್ತದೃಷ್ಟಿಯನ್ನು ಹರಿಸಿ ಪರಮಾತ್ಮರ ಶಕ್ತಿಯ ಕುರಿತಾಗಿ ಧ್ಯಾನಸ್ಥನಾಗಿದ್ದ ಮುನಿ ಜಾಬಾಲಿ ಬಾಹ್ಯ ಪ್ರಪಂಚದತ್ತ ದೃಷ್ಟಿ ಹರಿಸಿದಾಗ ಕಾಣುತ್ತಾ ಇರುವುದಾದರೂ ಏನನ್ನು? ಸುಜನೆಯಾಗಿ ಸುಫಲೆಯಾಗಿ ಸತ್ಯಶ್ಯಾಮಲೆಯಾಗಿ ಕಂಗೊಳಿಸುತ್ತಾ ಇದ್ದ ಧಾತ್ರಿ ಬರಡು ಮಂಜರು ನಾನು ಈ ಕಾಲಕ್ಕೆ ನಿಮಗೆ ಅಭಯ ಪ್ರದಾನ ಮಾಡ್ತಾ ಇದ್ದೇನೆ. ಎಂದಿನಿಂದ ಈ ಕಷ್ಟ? ಯಾರಿಂದ ಒದಗಿತು? ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಹೇಳುವಿರಾ ಮಕ್ಕಳೇ? ಯಾಕೆ ಸ್ವಾಮಿ ವಿಚಾರ ಮಾಡ್ತೀರಿ? ಹಾ
ಸ್ವಾಮಿ, ವರ್ಷ 12 ಸಂದು ಹೋಯಿತು. ಈ ಕಷ್ಟ ಸ್ಥಿತಿಯಲ್ಲಿ ನಾವು ತೊಳಾಡ್ತಾ ಇದ್ದೇವೆ. ನಮ್ಮನ್ನು ಯಾರು ವಿಚಾರ ಮಾಡುವುದಿಲ್ಲ ಸ್ವಾಮಿ, ನಿರ್ಗತಿಕರಾಗಿದ್ದೇವೆ. ಇಂಥ ಸ್ಥಿತಿ ನಮಗೆ ಬರಬೇಕು ಅಂತಾದ್ರೆ ಕಾರಣ ಬೇರೆ ಏನು ಅಲ್ಲ, ಈ ಈಳಗೆ ಮಳೆ ಇಲ್ಲದೆ ವರ್ಷ 12 ಸಂದು ಹೋಯ್ತು ಸ್ವಾಮಿ. ಬರಗಾಲ ಬರಗಾಲ, ಉಣ್ಣುವುದಕ್ಕೆ ಅನ್ನ ಇಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ಮುಚ್ಚುವುದಕ್ಕೆ ಬಟ್ಟೆ ಇಲ್ಲ ಎಂಬ ಪರಿಸ್ಥಿತಿ ನಮ್ಮದಾಗಿ ಹೋಗಿದೆ ಸ್ವಾಮಿ. ಎಲ್ಲರೂ ಬಳಿಗೆ ಬಂದು ಬೇಕು ತಿನ್ನುವುದಕ್ಕೆ ಕೊಡಿ ಕೊಡಿ ಅಂತ ಕೇಳುವಾಗ ಏನು ಸಿಗಲಿಲ್ಲ. ಅಲ್ಲಿ ಬರುವಾಗ ಸತ್ತು ಕೊಳದ ನಾಯಿ ಒಂದು ಬಿದ್ದಿತ್ತು ಅಂದ್ರೆ ಮಾಂಸದೇ ತಿನ್ನುವುದಕ್ಕೆ ಬೇಕಾಗಿ ಮರ ಮಾಡಿದ್ದೆ. ಒಂದು ಕಾಲದಲ್ಲಿ ನಾನು ಕೂಡ ಸಂಸಾರಿ ಆಗಿದ್ದೆ ಸ್ವಾಮಿ. ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲರೂ ಇದ್ದರು. ಎಲ್ಲರನ್ನು ಕಳಕೊಂಡು ನಾನು ಈಗ ಏಕಾಂಗಿ ಆಗಿದ್ದೇನೆ. ಎಲ್ಲ ಕಣ್ಣ ಮುಂದೆ ಅನ್ನ ಅನ್ನ ಅಂತ ಹೇಳಿ ಬೀಳ ಬರ್ತಾರೆ. ನಾವು ಬದುಕುದಿಲ್ಲ ಸ್ವಾಮಿ, ಬದುಕು ಶಾಪುತ್ತಾ ಇದ್ದು ನೀವು ತಪಸ್ವಿಗಳು ನಮಗೆ ಶಾಪ ಕೊಟ್ಟು ಕೊಂದು ಬಿಡಿ ಸ್ವಾಮಿ. ಆದರೆ ಈ ಸಂಕಷ್ಟ ಯಾಕೆ ಬಂತು, ಹೇಗೆ ಬಂತು ಎನ್ನುವುದರ ಬಗ್ಗೆ ಒಂದಿಷ್ಟಾದರೂ ನೀವು ತರ್ಕಿಸಿದಿರಾ ಬಂಧುಗಳೇ? ಇಲ್ಲ. ಕರ್ಮ ಪ್ರಪಂಚದಲ್ಲಿ ಕಾಲ ಕಾಲಕ್ಕೆ ಯಾಗ ಯಜನಾದಿಗಳನ್ನು ವಿರಚಿಸಿ ಅದರಿಂದ ದೇವತೆಗಳಿಗೆ ಹವಿಸ್ಸನ್ನರ್ಪಿಸಿ ಅವರು ಸಂತೋಷಗೊಳ್ಳುವ ಹಾಗೆ ಮಾಡಿ ಇಳೆಗೆ ಮಳೆ ಬರುವಂತೆ ಮಾಡಬೇಕಾದದ್ದು ಕರ್ಮಠರಾದ ನಿಮ್ಮ ಕರ್ತವ್ಯ. ಎಷ್ಟು ಸಮಯವಾಯಿತಪ್ಪ ಒಂದು ಹೋಮ ಹವನವನ್ನು ಮಾಡದೆ ಮಾಡುವ ಅರ್ಥವಾಗುತ್ತದೆಯಪ್ಪ. ಯಾವುದು ಅಧಿಕಾರ ಶಕ್ತಿ ಅಟ್ಟಹಾಸ ನಿಮ್ಮನ್ನೆಲ್ಲ ಸತ್ಕೃತಿಗಳನ್ನು ಮಾಡುವುದಕ್ಕೆ ತಡೆಮಟ್ಟುತ್ತಾ ಇದೆ ಎನ್ನುವುದು ಸ್ಪಷ್ಟ. ಯಾವತ್ತು ಅಧಿಕಾರದಲ್ಲಿ ಇದ್ದವರು ಪರಮಧಾರ್ಮಿಕರಾಗಿ ಧರ್ಮ ಕರ್ಮಕ್ಕೆ ಸಹಕಾರಿಯಾಗಿದ್ದಾರೋ ಆವಾಗ ಮಾತ್ರ ಪ್ರಪಂಚ ಕ್ಷೇಮವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ಮಕ್ಕಳೇ, ಕ್ಷಮೆಗೆ ಅಡಸಿದ ಕ್ಷಾಮಕ್ಕೆ ಕಾರಣ ಇಲ್ಲಿ ಆಗದೇ ಇರುವ ಸತ್ಕರ್ಮ. ಚಿಂತೆ ಮಾಡಬೇಡಿ, ಬರುವ ಸಮಸ್ಯೆಗೆ ಎದೆಗೊಟ್ಟು ನಿಮ್ಮೆಲ್ಲರ ಕಷ್ಟವನ್ನು ನೀಗಿಸಿ ಮಹಾಯಜ್ಞವನ್ನು ಪೂರೈಸಿ ಸುಮನಸರನ್ನು ಮೆಚ್ಚಿಸಿ ತಲೆಯ ಸಿರಿ ಬೆಳಗುವಂತೆ ನಾನು ಮಾಡುತ್ತೇನೆ ನಾನು ಮಾಡುತ್ತೇನೆ ಸ್ವಾಮಿ. ನಿಮ್ಮ ಸಮಾಧಾನದ ಮಾತನ್ನು ಕೇಳುವಾಗ ಮರುಭೂಮಿಯಲ್ಲಿ ನೀರು ಸಿಕ್ಕಿದಂತ ಅನುಭವ ನನಗೆ ಆಗುತ್ತೆ ಸತ್ಯ. ಆದರೆ ಯಜ್ಞವನ್ನು ಮಾಡ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ, ಕರೆಂಟ್ ಕಮರಿ ಹೋದಂತ ಪ್ರಪಂಚ ಹೇಳಿ ಏನಿದೆ ಸ್ವಾಮಿ, ಹೇಗೆ ಯಾಗ ಮಾಡ್ತೀರಿ ನೀವು? ನಿಮ್ಮ ಯೋಚನೆ ಸಾಧುವೆ. ತಿಂಬರೆ ಕೂಳಿಲ್ಲ ಕುಡಿಬರೆ ನೀರಿಲ್ಲ ಎನ್ನುವ ಕುಂಭಿನಿಯಲ್ಲಿ ಯಾಗಕ್ಕೆ ಬೇಕಾದ ಚರು ಕೃತ ಪ್ರೌಢಾಶಾದಿ ಸತ್ವಸ್ತುಗಳು ಸಂಪೂರ್ಣಗೊಳ್ಳುವುದಾದರೂ ಎಂದು ಬರಗಾಲ ಬಂದದ್ದು ಭೂತಳಕ್ಕೆ ಮಾತ್ರ ತಾನೇ, ದೇವಲೋಕಕ್ಕೆ ಬಂದಿಲ್ಲವಲ್ಲ. ಮೂರು ಲೋಕಕ್ಕೂ ಬೇಕಾದ್ದನ್ನು ಅನುಗ್ರಹಿಸಬೇಕಾದ ಅಮರೇಂದ್ರ ಮೌನೆ ಮುಂದೆ ತಳೆದಿದ್ದಾನೆ ಅಂತಾದರೆ ಅಲ್ಲಿಗೆ ಹೋಗುತ್ತೇನೆ, ಸುರವರನ ಬಳಿ ಇರುವ ಕಾಮಧೇನುವನ್ನು ಕರೆತರುತ್ತೇನೆ, ಯಾಗಕ್ಕೆ ಬೇಕಾದ ಚರುಕೃತ ಪ್ರೌಢಾಶಾದಿ ಸತ್ವಸ್ತುಗಳನ್ನು ಆಕೆಯಿಂದಲೇ ಪಡೆದು ಯಜ್ಞವನ್ನು ವಿರಚಿಸಿ ನಿಮ್ಮೆಲ್ಲವರ ಕಷ್ಟವನ್ನು ನಾನು ಪರಿಹರಿಸ್ತೇನೆ. ಮಕ್ಕಳೇ ಚಿಂತಿಸಬೇಡಿ, ಚಿಂತಿಸಬೇಡಿ, ಬದುಕುವ ಅವಕಾಶ ಉಂಟು ಖಂಡಿತ ಇದೆ. ಆದರೆ ಕಷ್ಟ ಬಂದ ಕಾಲದಲ್ಲಿ ಯಾವತ್ತೂ ಕುಕ್ಕುವುದಲ್ಲ ಮಕ್ಕಳೇ. ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯಿ. ಕಷ್ಟ ಬಂದ ಕಾಲದಲ್ಲಿ ಅಚ್ಯುತನನ್ನು ಸ್ಮರಿಸುತ್ತಾ ಇರಿ, ಅವನೇ ನಿಮ್ಮ ಕಷ್ಟವನ್ನು ಪರಿಹರಿಸ್ತಾನೆ. ನೊಂದ ವಡಲುಗಳಿಗೆ ಸಾಂತ್ವನದ ನುಡಿಯಾಡಿದ್ದೇನೆ. ಆದಿತ್ತನ್ನು ಸತ್ಯವಾಗಿಸಬೇಕಾದದ್ದು ಋಷಿಯಾಗಿ ನನ್ನ ಕರ್ತವ್ಯ. ತಪೋಬಲದಿಂದ ಸಶರೀರಿಯಾಗಿ ಸ್ವರ್ಗಗಾಮಿಯಾಗುತ್ತೇನೆ. ಜೈ.